शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये वक्रतुंड महाकाया कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। डैजी वर्ल्ड वाहिनिय समस्त वीक्षकरिगू कूड गणेश चतुर्थिय शुभाशयवन्नु कोरुत्ता ई गणेशन हब्बवन्नु प्रपंचदाद्यंतले हेळबहुदु। देशदाद्यंत अत्यंत संभ्रमदिंद इदन्नु जाति मत भेदविल्लदे सर्वरू कूड आचरिसुवंत ओंदु विशिष्टवादंत हब्ब। याकंद्रे नम्मल्ली जाति मत पंगडगळु बहळष्टिवे। प्रतियोंदु जातिगू पंगडगळिगू अवरद्दे आदंत देवरंत इद्दारे। आदरे अवरेल्लरू कूड ऐक रीतियिंद ऐक निष्ठेयिंद आचरिसुवंत आ देवते अंतिद्रे अदु गणेश मात्र। ಗಣೇಶನ ವಿಚಾರದಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯಾದಂತ ವಿರೋಧ ಅಂತ ಹೇಳುವಂತದ್ದು ಇಲ್ಲ। ಹಾಗಾಗಿ ಪ್ರತಿಯೊಂದು ಗ್ರಾಮದಲ್ಲೂ ಗಣೇಶನ ವಿಗ್ರಹ ಇರುತ್ತದೆ, ಗಣೇಶನ ದೇವಾಲಯ ಇದೆ ಎಂಬಂತ ಮಾತು ಅದು ಪ್ರಸಿದ್ಧವಾದದು। ಗಣೇಶನು ಅತ್ಯಂತ ಜನಪ್ರಿಯನಾದಂತ ಜಾತಿ ಮತ ಪಂಗಡ ಮೀರಿದಂತ ದೇವತೆಯಾಗಿದ್ದಾನೆ ಎಂಬ ಮಾತು ಇದು ನಾವು ಒಪ್ಪಲೇಬೇಕಾಗುತ್ತದೆ। ಹಾಗೆ ಗಣೇಶ ಶಿವಗಣಗಳ ಅಧಿಪತಿ, ಗೌರಿ ದೇವಿಯ ಪ್ರಿಯ ಪುತ್ರನಾಗಿದ್ದಾನೆ, ವಿಘ್ನ ನಿವಾರಕನಾಗಿದ್ದಾನೆ, ಎಲ್ಲ ಕರ್ಮಗಳನ್ನು ಮಾಡುವ ಮೊದಲೇ ಪೂಜಿಸಲ್ಪಡುವಂತಹ ದೇವರು ಆತನಾಗಿದ್ದಾನೆ। ಹಾಗೆ ಆದಿತ್ಯ ಅಂಬಿಕಾ ವಿಷ್ಣು ಗಣನಾಥಂ ಮಹೇಶ್ವರಂ ಅಂದರೆ ಪಂಚಾಯತನ ಪೂಜಾ ಪದ್ಧತಿ ಅಂತಿದೆ। ಈ ಪಂಚಾಯತನ ಪೂಜೆಯಲ್ಲಿ ಗಣೇಶನಿಗೂ ಕೂಡ ಶಿವಪಾರ್ವತಿಯರಿಗೆ ಸರಿಸಮಾನವಾದಂಥ ಪೂಜೆಯು ಮೊದಲು ಸಲ್ಲಿಸಲ್ಪಡುತ್ತದೆ। ಇದು ಈ ಗಣೇಶನ ಅತ್ಯಂತ ವಿಶೇಷವಾದಂಥ ವಿಚಾರವಾಗುತ್ತದೆ। ಗಣೇಶನೇ ಪರತತ್ವ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿ ಸರ್ವ ಮೂಲವು ಸರ್ವ ಸಮಯದಲ್ಲೂ ಆತ ವಿಶೇಷನಾದಂಥ ದೇವತೆಯಾಗಿದ್ದಾನೆ। ಅಂದರೆ ಯಾಕೆ ಈತ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತನಾಗಿದ್ದಾನಂದರೆ ತ್ರಿಮೂರ್ತಿಗಳು ತಾವು ಮಾಡುವಂಥ ಕಾರ್ಯದಲ್ಲಿ ಮೊದಲು ಗಣೇಶನನ್ನು ಪ್ರಾರ್ಥಿಸಿಯೇ ಅವರು ಕಾರ್ಯದಲ್ಲಿ ತೊಡಗಿ ಅದು ನಿರ್ವಿಘ್ನವಾಗಿ ಸುಲಲಿತವಾಗಿ ನಡೆಸಿಕೊಂಡು ಹೋಗುವ ಕಾರಣ ಇಲ್ಲಿ ಗಣೇಶನೇ ಶ್ರೇಷ್ಠ ಎಂಬುದನ್ನು ನಾವು ಅರಿತುಕೊಳ್ಳಬೇಕಾಗುತ್ತದೆ। ಹಾಗೆ ವಿಶುದ್ಧ ಜ್ಞಾನ ದೇಹಾಯ ಜ್ಞಾನಾನಂದಮಯಂ ದೇವಂ ಸಚ್ಚಿದಾನಂದ ರೂಪಾಯ ಅಂತ ಗಣೇಶನನ್ನು ಜ್ಞಾನಿಗಳು ಹೇಳ್ತಾರೆ। ಯಾಕಂದರೆ ಗಣೇಶನನ್ನು ನೋಡಲಿಕ್ಕೆ ಸ್ವಲ್ಪ ವಿಚಿತ್ರವಾಗಿ ಕಾಣ್ತಾನೆ, ಸೊಂಡಿಲು, ದೊಡ್ಡದಾದಂಥ ಹೊಟ್ಟೆ ಹಾಗೂ ಆನೆಯ ರೀತಿಯ ಮುಖ ಇವೆಲ್ಲವನ್ನು ನೋಡುವಾಗ ಆತ ಸ್ವಲ್ಪ ವಿಭಿನ್ನನಾಗಿ ಕಾಣ್ತಾನೆ। ಅದನ್ನೇ ಗಣೇಶನ ವಿಚಾರವಾಗಿ ಆತನ ದಿವ್ಯ ಮಂಗಳ ವಿಗ್ರಹವು ಜ್ಞಾನಾನಂದಮಯವಾಗುವುದು, ನೋಡಲಿಕ್ಕೆ ವಿಚಿತ್ರವಾದರೂ ಕೂಡ ಅದು ಜ್ಞಾನಾನಂದಮಯವಾದುದು ಎಂದು ಜ್ಞಾನಿಗಳು ಹೇಳಿದ್ದಾರೆ। ಹಾಗೆ ಪಾರ್ವತಿ ದೇವಿಯು ಮಣ್ಣಿನಿಂದ ಒಂದು ಮೂರ್ತಿಯನ್ನು ನಿರ್ಮಿಸಿದಳು ಎಂಬ ಕಥೆಯನ್ನು ನಾವು ನಿನ್ನಿನ ಗೌರಿ ತೃತೀಯದ ವಿಚಾರದಲ್ಲಿ ಅದರ ವಿಚಾರವನ್ನು ನಾವು ತಿಳ್ಕೊಂಡಿದ್ದೇವೆ। ಹಾಗೆಯೇ ಈ ಗಣೇಶನು ಲಂಬೋದರ ಎಂಬಂಥ ವಿಚಾರದಲ್ಲಿಯೂ ಕೂಡ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ। ಯಾಕಂದರೆ ಅವನ ಹೊಟ್ಟೆ ಅಂತೇಳುವಂಥದ್ದು ಬಹಳ ದೊಡ್ಡದು, ಲಂಬ ಅಂತೇಳಿ ಉದ್ದ, ದೊಡ್ಡದು, ಈ ರೀತಿಯಾದಂಥ ಅರ್ಥವನ್ನು ಕೊಡಬಹುದು। ನೋಡುಗರಿಗೆ ಅದು ಹೊಟ್ಟೆ ದೊಡ್ಡದು ಅಂತ ಅನ್ನಿಸಿದ್ರು, ಆ ಹೊಟ್ಟೆ ಒಳಗಿರುವಂಥ ವಿಶೇಷ ಅಂತೇಳಿದರೆ ಕೇವಲ ಉಂಡೆ ಚಕ್ಕುಲಿ ವಡೆ ಪಾಯಸ ತಿಂದ ಅವನ ಹೊಟ್ಟೆ ದೊಡ್ಡದಾದ್ದಲ್ಲ। ಹಾಗಾದರೆ ಲಂಬೋದರ ಅಂತ ಹೇಳುವುದಕ್ಕೆ ವಿಶೇಷವಾದಂಥ ಅರ್ಥವನ್ನು ಕೇಳುವುದಿದ್ದರೆ ಆತ 21 ತತ್ವಗಳನ್ನೇ ತನ್ನ ಉದರದಲ್ಲಿ ಅಡಗಿಸಿಕೊಂಡಿರುತ್ತಾನೆ, ಆ ಕಾರಣದಿಂದ ಆತ ಲಂಬೋದರನೆನಿಸಿಕೊಂಡಿದ್ದಾನೆ। ಹಾಗಾದರೆ 21 ತತ್ವಗಳು ಯಾವುದು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವುದಾದರೆ ಗಣೇಶನ ಆಳ್ವಿಕೆಗೆ ಒಳಪಟ್ಟಿರುವಂಥದ್ದು ಮೊದಲನೇದಾಗಿ ಪಂಚಭೂತಗಳು, 5 ವಿಚಾರ ಆಯಿತು, ಹಾಗೆ ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಕೊನೆಯದಾಗಿ 21ನೆಯದ್ದು ಆ ಮನಸ್ಸು ಅಂತೇಳುವಂಥದ್ದು ಗಣೇಶನ ಆಳ್ವಿಕೆಗೆ ಒಳಪಟ್ಟಂಥ ಒಂದು ವಿಶೇಷವಾದ 21 ತತ್ವಗಳು ಆತ ತನ್ನ ಉದರದಲ್ಲಿ ಅಲ್ಲಿ ಇರಿಸಿಕೊಂಡಿದ್ದಾನೆ। ಹಾಗಾಗಿ ಇಂತಹ ವಿಶೇಷವಾದಂಥ ಮನಸ್ಸು, ಜ್ಞಾನ, ಪಂಚೇಂದ್ರಿಯಗಳು ಇವೆಲ್ಲವನ್ನು ಒಳಗೊಂಡಂತಹ ಆ ಮಹಾ ಒಂದು ಮೂರ್ತಿಯನ್ನು ನಾವು ನಿಜಕ್ಕೂ ಈ ಸಂದರ್ಭದಲ್ಲಿ ಸ್ತುತಿಸಬೇಕು, ಪೂಜಿಸಬೇಕು. ಆ ಮೂರ್ತಿಯು ನಮ್ಮ ಮನಸ್ಸಿನಲ್ಲಿ ಮುಳುಗಿದಾಗ, ಆತನ ಮೇಲೆ ನಾವು ಏಕಾಗ್ರತೆಯನ್ನು ಇಟ್ಟಾಗ ಆ 21 ತತ್ವಗಳ ದರ್ಶನವು ನಮಗೆ ಆಗುವುದು. ಅದು ಇಲ್ಲದಿದ್ದರೆ ನಮಗೆ ಕೇವಲ ರೂಪ ಮಾತ್ರ ಕಾಣ್ತದೆ ಹೊರತು ಆ ಒಳಗಿನ ತತ್ವಗಳು ನಮಗೆ ಗೋಚರಿಸಲಾರದು. ಅವನಿಗೆ ಮಾಡುವ ನಮಸ್ಕಾರ ಅಂತೇಳುವಂಥದ್ದು ಅಲ್ಲಿ
21 ಯಾಕಂದ್ರೆ ಆ ಗೌರಿ ತೃತೀಯ ಅದೊಂದು 16 ಸಂಖ್ಯೆಯ ವಿಚಾರವನ್ನು ಹೇಳಿದೆ ಹಾಗಾದ್ರೆ ಈ ಗಣೇಶನ ವಿಚಾರ ಬಂದಾಗ ಆತನ ಸಂಖ್ಯೆ ಅಂತ ಹೇಳುವಂತದ್ದು 21 ಹಾಗಾಗಿ 21 ನಮಸ್ಕಾರವನ್ನು ಮಾಡಿ ಗಣೇಶನ ಸಂಪೂರ್ಣ ಒಲುಮೆಗೆ ನಾವು ಪಾತ್ರರಾಗಬಹುದು ಹಾಗೆ ಪತ್ರಗಳು 21 ಪುಷ್ಪಗಳು ಅರ್ಚನೆ ಮಾಡುವಂತ ಸಂಖ್ಯೆಯೂ ಕೂಡ 21 ಇವೆಲ್ಲವೂ ಕೂಡ 21 ಸಂಖ್ಯೆಯಲ್ಲಿ ಇರುತ್ತದೆ ಈ ಸಂದರ್ಭದಲ್ಲಿ ನಾನೊಂದು ವಿಶೇಷವಾದಂತ ವಿಚಾರವನ್ನು ಹೇಳಲೇಬೇಕು ಯಾಕಂದ್ರೆ ನಾವು ಪತ್ರ ಪುಷ್ಪಗಳಿಂದ ಭಗವಂತನನ್ನು ನಾವು ಅರ್ಚನೆ ಮಾಡುತ್ತೇವೆ ಹಾಗಂತ ಈ ಗಣೇಶನನ್ನು ಅರ್ಚನೆ ಮಾಡುವಾಗ ಅತ್ಯಂತ ಶ್ರೇಷ್ಠವಾದ ಯಾಕಂದ್ರೆ ತುಳಸಿ ಅಂತ ಹೇಳುವಂತದ್ದು ವಿಷ್ಣುಪ್ರಿಯ ವಿಷ್ಣುವಿಗೆ ಪ್ರಿಯವಾದವಳು ಹಾಗೂ ಪ್ರತಿಯೊಂದು ಪೂಜೆಯಲ್ಲೂ ತುಳಸಿಯನ್ನು ಉಪಯೋಗ ಮಾಡುತ್ತಾರೆ ಆದರೆ ಗಣೇಶನ ಪೂಜೆಯಲ್ಲಿ ಮಾತ್ರ ತುಳಸಿಯ ಉಪಯೋಗ ಅಂತ ಹೇಳುವಂತದ್ದು ನಿಷಿದ್ಧ ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ ತುಳಸಿಯನ್ನು ಉಪಯೋಗ ಮಾಡಿ ಪೂಜೆಯನ್ನು ಮಾಡುತ್ತಾರೆ ಅದಕ್ಕಾಗಿ ಇದನ್ನು ನಾನು ಮತ್ತೆ ಮತ್ತೆ ಒತ್ತಿ ಹೇಳುವಂತದ್ದು ಯಾಕೆ ಅಂದ್ರೆ ನತುಲಸ್ಯ ಗಣೇಶಾನಂ ನಕೇತಸ್ಯ ಸದಾಶಿವಂ ಎಂಬುವಂತದ್ದು ಶಿವಪುರಾಣದಲ್ಲಿ ಈ ವಿಚಾರವು ಉಲ್ಲೇಖಿಸಲ್ಪಟ್ಟಿದೆ ತುಳಸಿಯ ದರ್ಶನವು ಮತ್ತು ಪರಿಸರವು ಗಣೇಶ ದೇವರಿಗೆ ಸಂಬಂಧಪಟ್ಟಂತ ಒಳಕೇಂದ್ರಗಳನ್ನು ಮುಚ್ಚುತ್ತದೆ ಹೀಗೆ ಮುಚ್ಚುವುದರಿಂದ ನಾವು ಅವನನ್ನು ಎಷ್ಟು ಅರ್ಚಿಸಿದರೂ ಎಷ್ಟು ಪೂಜಿಸಿದರೂ ನಮಗೆ ಅದರ ಪ್ರಯೋಜನ ಅಂತ ಹೇಳುವಂತದ್ದು ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅಲ್ಲಿ ತುಳಸಿ ಅಂತ ಹೇಳುವಂತದ್ದು ಗಣೇಶನ ವಿಚಾರದಲ್ಲಿ ನಿಷಿದ್ಧವಾದದ್ದು ಕೇತಕಿ ಪುಷ್ಪದ ಸ್ಪರ್ಶವು ಶಿವನ ದರ್ಶನಕ್ಕೆ ಸಂಬಂಧಪಟ್ಟಂತ ಕೇಂದ್ರಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಹಾಗೆ ಆದ್ದರಿಂದ ಕೇತಕಿಯ ಪುಷ್ಪ ಅಂತ ಹೇಳುವಂತದ್ದು ಶಿವನಿಗೆ ನಿಷೇಧವಾಗಿರುತ್ತದೆ ಹಾಗೆ ಚಂದ್ರನ ದರ್ಶನವು ಕೂಡ ಗಣೇಶನ ಉಪಾಸನಕ್ಕೆ ಪ್ರತಿಬಂಧಕವಾಗಿದೆ ಯಾಕಂದ್ರೆ ಮನಸ್ಸು ಅಂತ ಹೇಳುವಂತದ್ದಕ್ಕೆ ಕಾರಕ ಚಂದ್ರ ಆತ್ಮಕಾರಕ ಸೂರ್ಯ ಹಾಗೆ ಯಾವಾಗ ಚಂದ್ರನು ಮನೋಕಾರಕನಾಗಿದ್ದಾನೋ ಭಾದ್ರಪದ ಶುಕ್ಲದ ಚೌತಿಯಂದು ನಾವು ಗಣೇಶನನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವಂತ ಸಂದರ್ಭದಲ್ಲಿ ನಮ್ಮ ಮನಸ್ಸು ಗಣೇಶನನ್ನು ಹೊರತುಪಡಿಸಿ ಚಂದ್ರನನ್ನು ನೋಡಿತು ಅಂತ ಆದರೆ ಆಹ್ಲಾದಕರವಾಗಿ ಕಾಣ್ತದೆ ಯಾಕಂದರೆ ಮನೆಯಲ್ಲಿ ನೆಂಟರಿಷ್ಟರೆಲ್ಲ ಬಂದಿರ್ತಾರೆ ನಾವು ಚಂದ್ರನನ್ನು ನೋಡ್ತಾ ಕುಳಿತರೆ ಇಲ್ಲಿ ಗಣೇಶನ ಪೂಜೆಗೆ ತೊಂದರೆ ಬರ್ತದೆ ಅದಕ್ಕೆ ಹಿಂದಿನವರು ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ಅಂತ ಹೇಳಿ ಒಂದು ವಿಚಾರವನ್ನೇ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಕೃಷ್ಣನ ಶಮಂತಕಮಣಿಯ ಉದಾಹರಣೆಯನ್ನು ಕೊಡ್ತಾರೆ ಕೃಷ್ಣನೇನೋ ಆತನಿಗೆ ಬಂದ ಅಪವಾದವನ್ನು ಕಳೆದುಕೊಳ್ಳುವುದಕ್ಕಾಗಿ ಶಮಂತಕಮಣಿಯನ್ನು ಹುಡುಕಿಕೊಂಡು ಬಂದ ಆ ಸಂದರ್ಭದಲ್ಲಿ ಅವನಿಗೆ ಶಮಂತಕಮಣಿಯೂ ಸಿಕ್ಕಿತು ಅದರ ಒಟ್ಟಿಗೆ ಜಾಂಬವತಿ ಎಂಬಂತ ಕನ್ಯಾಮಣಿಯೂ ಸಿಕ್ಕಿತು ಇದರಿಂದ ಕೃಷ್ಣನಿಗೆ ಏನು ತೊಂದರೆ ಆಗಲಿಲ್ಲ ನಾಡಿನ ಜನತೆಗೆ ಆ ಶಮಂತಕಮಣಿಯನ್ನು ತಂದು ಕೊಟ್ಟದ್ದರಿಂದ ಅಲ್ಲಿ ವಿಶೇಷವಾಗಿ ಅಲ್ಲಿ ಸಂತೋಷ ಆಯಿತು ಹಾಗಾಗಿ ಯಾಕೆ ನಾವು ಆ ದಿನ ಚಂದ್ರನನ್ನು ನೋಡಬಾರದು ಅಂದರೆ ನೋಡಿದರೆ ನಮ್ಮ ಮನಸ್ಸು ಚಂದ್ರನ ಕಡೆಗೆ ಹೋಗುವುದರಿಂದ ಗಣೇಶನ ಕಡೆಗೆ ಹೋಗುವಂಥದ್ದು ಅಥವಾ ಆ ಪೂಜೆಗೆ ತೊಂದರೆಯಾಗುತ್ತದೆ ಎಂಬ ಕಾರಣಕ್ಕೆ ನಾವು ಅಂದು ಚಂದ್ರನನ್ನು ನೋಡಬಾರದು ಚಂದ್ರಮೋ ಮನಸ್ಸೋ ಜಾತಃ ಅಂತ ಹೇಳುವಂಥದ್ದು ಆದ್ದರಿಂದ ನಮ್ಮ ಮನಸ್ಸು ಅಂತ ಹೇಳುವಂಥದ್ದು ಅಂದು ಗಣೇಶನ ಕಡೆಗೆ ಇರಬೇಕಾದ್ದು ಬಹಳ ವಿಶೇಷ ಗಣೇಶ ಚತುರ್ಥಿ ಎಂದು ಪೂಜಿಸುವಾಗ ಗಣಪತಿಯ ಸೊಂಡಿಲು ಎಡಕಡೆಗೆ ಬಗ್ಗಿಕೊಂಡಿರಬೇಕು ಯಾಕಂದರೆ ಎಡಮುರಿ ಅಂತ ಹೇಳುವಂಥದ್ದು ಹಾಗೆ ಬಲಮುರಿಯಾಗಿರುವಂಥ ಸೊಂಡಿಲಿನ ಗಣಪತಿಯು ಇದ್ದಾನೆ ಆದರೆ ಅದನ್ನು ಯಾರು ಪೂಜಿಸಬೇಕು ಅಂದರೆ ಯಾರು ಬ್ರಹ್ಮಜ್ಞಾನವನ್ನು ಅಪೇಕ್ಷಿಸುತ್ತಾರೋ ಅವರು ಆ ಗಣಪತಿಯನ್ನು ಪೂಜಿಸಬಹುದು ಗಣಪತಿಯಲ್ಲಿ 32 ರೀತಿಯಾದಂತಹ ವಿಭಾಗಗಳಿವೆ ಮೊದಲನೆಯದಾಗಿ ಬಾಲಗಣಪತಿಯಿಂದ ಹಿಡಿದು ಸಂಕಷ್ಟಹರ ಚತುರ್ಥಿಯವರೆಗೆ 32 ರೀತಿಯಾದಂಥ ಗಣಪತಿಯನ್ನು ನಾವು ಹೆಸರಿಸಬಹುದು ಆದರೆ ಇಲ್ಲಿ ಸಮಯ ಅವಕಾಶ ಇಲ್ಲ ಆದ್ದರಿಂದ 32 ವಿಭಾಗದ ಗಣೇಶ ಅಂತ ಹೇಳುವಂತಿದ್ದಾನೆ ಗಣೇಶ ಚತುರ್ಥಿಯ ಈ ದಿನ ಗಣೇಶನನ್ನು ನಾವು ಪೂಜಿಸಬೇಕು ಸ್ತುತಿಸಬೇಕು ಅಂತೆಯೇ ಅವನ ಸುಗುಣ ರೂಪವನ್ನು ನಾವು ತಿಳಿದುಕೊಳ್ಬೇಕು ಅವನ ಚರಿತ್ರೆಯನ್ನು ಕೇಳಬೇಕು ಕೇವಲ ಪೂಜೆ ಮಾಡಿದರೆ ಸಾಲದು ಪೂಜೆ ನಾವು ದಿನನಿತ್ಯವೂ ಮಾಡ್ತೇವೆ ಆದರೆ ಆ ದಿನದಿಂದ ನಾವು ಯಾರನ್ನಾದರೂ ಸನ್ಮಾನಿಸುವಾಗ ಏನಾದರೂ ಮಾಡುವಾಗ ಅವರು ಹಿಂದೆ ಮಾಡಿದಂತಹ ಅವರ ವಿಚಾರಗಳನ್ನೆಲ್ಲ ಜನರ ಮುಂದೆ ಇಟ್ಟು ಅವರನ್ನು ಸನ್ಮಾನಿಸುವಂಥದ್ದು ಹಾಗೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಆ ದೇವರ ಸುಗುಣ ಚರಿತ್ರೆಯನ್ನು ನಾವು ಕೇಳಬೇಕು ಅದನ್ನು ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಪರಿಪೂರ್ಣರಾಗಬೇಕು ಪಾವನವನ್ನು ಹೊಂದಬೇಕು ಶ್ರೇಷ್ಠರಾಗಬೇಕು ಇದೇ ನಾವು ವೃತ ನಿಯಮಗಳನ್ನು ಆಚರಿಸುವಾಗ ಹಬ್ಬಗಳಲ್ಲಿ ಆಚರಿಸುವ ಸರಿಯಾದ ಕ್ರಮ ಆಗಿರುತ್ತದೆ ಹಾಗೆ ಅವನ ಆಜ್ಞೆಯ ಪ್ರಕಾರವೇ ಪಂಚಭೂತಗಳು ತಮ್ಮ ಕೆಲಸವನ್ನು ಯಥಾಯೋಗ್ಯವಾಗಿ ಅಲ್ಲಿ ಮಾಡಿಕೊಳ್ಳುತ್ತಿದ್ದಾರೆ ಶ್ರೀ ಗಣೇಶನ ಚರಿತ್ರೆಯನ್ನು ಪೂರ್ವದಲ್ಲಿ ಬ್ರಹ್ಮನು ಅಲ್ಲಿ ವೇದವ್ಯಾಸರಿಗೂ ವೇದವ್ಯಾಸರು ಭೃಗು ಮಹರ್ಷಿಗೂ ಭೃಗು ಮಹರ್ಷಿಯು ಸೋಮಕಾಂತ ಅಂತ ಹೇಳುವಂಥ ರಾಜನಿಗೂ ಅಲ್ಲಿ ಹೇಳಿದ್ದಾರೆ ಯಾಕಂದರೆ
ಈ ಗಣೇಶ ಚೌತಿಯಂದು ಆತನ ಚರಿತೆಯನ್ನು ಯಾಕೆ ಕೇಳಬೇಕು ಗಣೇಶ ಪುರಾಣವನ್ನು ನಾವು ಯಾಕೆ ಕೇಳಬೇಕು ಅಂತ ಹೇಳುವುದಕ್ಕೆ ಇಲ್ಲಿ ಒಂದು ಚುಟುಕಾಗಿ ಆ ವಿಚಾರವನ್ನು ನಿಮ್ಮ ಮುಂದಿಡುವುದಾದರೆ ಹಿಂದೆ ಸೂರ್ಯಕಾಂತ ಅಂತ ಹೇಳುವಂತ ವಿಶೇಷವಾದಂತ ಮುಖ್ಯವಾಗಿ ಸೋಮಕಾಂತ ಅಂತ ಹೇಳುವಂತ ಒಬ್ಬ ಅರಸನಿದ್ದ ಆತನು 10000 ಆನೆಗಳು 20000 ಕುದುರೆಗಳು 6000 ತುರಗಗಳು ಲಕ್ಷೋಪಲಕ್ಷ ಕಾಲಾಳುಗಳು ಹೊಂದಿ 5 ಮಂತ್ರಿ ಪ್ರಧಾನ ಮಂತ್ರಿಗಳನ್ನು ತನ್ನ ಆಜ್ಞಾಧಾರಕನಾಗಿ ಇಟ್ಟುಕೊಂಡಿದ್ದ ಶ್ರೇಷ್ಠಳಾದಂತ ಮಡದಿಯನ್ನು ಹೊಂದಿದ್ದ ಹಾಗೆಯೇ ಹೇಮಕಂಠ ಎಂಬಂತ 10000 ಆನೆಯ ಬಲವುಳ್ಳಂತ ಮಗನನ್ನು ಪಡೆದಿದ್ದ ಹಾಗಾದ್ರೆ ನಾವೇ ಆಲೋಚನೆ ಮಾಡಬಹುದು ಎಷ್ಟು ದೊಡ್ಡ ರಾಜ ಇಷ್ಟು ದೊಡ್ಡ ರಾಜನಾಗಿದ್ರು ಶಕ್ತಿ ಪರಾಕ್ರಮ ಹೊಂದಿದ್ರು ಪ್ರಜೆಗಳನ್ನು ಮಕ್ಕಳಂತೆ ಕಾಣುತ್ತಿದ್ದ ಪ್ರಜಾ ಪಾಲನೆಯನ್ನು ಬಹಳ ಚೆನ್ನಾಗಿ ಮಾಡುತ್ತಿದ್ದ ಪ್ರಜೆಗಳೆಲ್ಲರೂ ಕೂಡ ಅವನನ್ನು ತನ್ನ ತಂದೆಯೇ ಅಂತ ಭಾವಿಸುವಷ್ಟು ಅವನು ಯೋಗ್ಯನಾಗಿದ್ದ ಹೀಗೆ ಅನೇಕ ವರ್ಷಗಳ ಕಾಲ ರಾಜ್ಯವನ್ನು ಆಳಿದಂತ ಸಂದರ್ಭದಲ್ಲಿ ಅವನಿಗೆ ಒಂದು ವಿಚಿತ್ರವಾದಂತ ರೋಗ ಆವರಿಸಿತು ಆ ರೋಗದ ಲಕ್ಷಣ ಎಂದರೆ ಕುರುಹು ಕುಣ್ಣುಗಳು ಕಜ್ಜಿ ಮುಂತಾದವುಗಳು ಅವನ ಮೂಲಕ ಅವನ ದೇಹದಲ್ಲಿ ಆವರಿಸಿಕೊಂಡಿತು ಅವುಗಳ ಮೂಲಕ ಕೀವು ರಕ್ತ ಸೋರ ಹತ್ತಿತು ರಾಜ ಅಂತ ಹೇಳಿದರೆ ವೈದ್ಯರಿಗೇನು ಬರ ಇಲ್ಲ ನಾನಾ ರೀತಿಯ ವೈದ್ಯರನ್ನು ಕರೆಸಿಕೊಂಡ ಮಾಡಬೇಕಾದಂಥ ಉಪಾಯ ಇಲ್ಲ ಹೋಮ ಹವನ ಎಲ್ಲವೂ ಆಯಿತು ಆದರೆ ಇದು ದಿನ ದಿನಕ್ಕೂ ಉಲ್ಬಣಗೊಳಿಸುತ್ತೆ ಹೊರತು ಅದು ಕಡಿಮೆಯಾಗುವ ಯಾವ ಲಕ್ಷಣವೂ ಕಾಣದಿದ್ದಂಥ ಸಂದರ್ಭದಲ್ಲಿ ಆತ ಒಂದು ನಿರ್ಧಾರಕ್ಕೆ ಬರ್ತಾನೆ ಇದು ನನ್ನ ದೇಹಕ್ಕೆ ಅಂಟಿದಂಥ ರೋಗ ನಾನು ಸಾಯುವವರೆಗೆ ಇದ್ದೇ ಇರ್ತದೆ ಇದು ಹೋಗುವುದಿಲ್ಲ ಹಾಗಾಗಿ ನಾನು ರಾಜ್ಯವನ್ನು ತ್ಯಾಗ ಮಾಡಿ ಆಧ್ಯಾತ್ಮಿಕವಾದಂತಹ ನಿಟ್ಟಿನಲ್ಲಿ ನಾನು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ತನ್ನ ಪರಾಕ್ರಮಶಾಲಿಯಾದಂಥ ಮಗನನ್ನು ಕರೆಸಿ ಅವನಿಗೆ ಹೇಳಬೇಕಾದಂಥ ಎಲ್ಲ ವಿಚಾರಗಳನ್ನು ತಿಳಿಸಿಯಾದ ಮೇಲೆ ಮಂತ್ರಿಗಳೊಡನೆ ಸಮಾಲೋಚಿಸಿ ಅವನಿಗೆ ರಾಜ್ಯದ ಪಟ್ಟವನ್ನು ಕಟ್ಟಿ ಇಬ್ಬರು ಮಂತ್ರಿಗಳೊಡನೆ ತನ್ನ ಧರ್ಮ ಪತ್ನಿಯೊಡನೆ ಆತ ಕಾಡಿಗೆ ಹೋಗ್ತಾನೆ ಹೀಗೆ ಕಾಡಿನಿಂದ ಕಾಡಿಗೆ ಅಲಿಯುತ್ತಿರುವಂಥ ಸಂದರ್ಭದಲ್ಲಿ ಒಂದು ದಿನ ಒಂದು ಸರೋವರದ ಬಳಿಗೆ ಒಂದು ಆಶ್ರಮದ ಬಳಿಗೆ ಅಲ್ಲಿ ಹೋಗಿ ಅಲ್ಲಿ ಕುಳಿತುಕೊಳ್ಳುವಂಥ ಸಂದರ್ಭ ಆಶ್ರಮವು ಭೃಗು ಮಹರ್ಷಿಗಳ ಆಶ್ರಮವಾಗಿತ್ತು ಭೃಗು ಮಹರ್ಷಿಯ ಮಗನಾದಂಥ ಚವನ ಮಹರ್ಷಿಯು ಆ ಸರೋವರದ ಬಳಿಗೆ ಬಂದಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿರುವಂಥ ತೇಜಸ್ವಿಗಳು ಯಾಕಂದರೆ ಅವನಿಗೆ ಸೂರ್ಯಕಾಂತ ಅಂತ ಹೇಳುವ ಹೆಸರು ಬಂದದ್ದೇ ಆ ಮುಖದ ತೇಜಸ್ಸಿನಿಂದ ಅಂತಹ ರಾಜನ ದಯನೀಯವಾದಂತಹ ಸ್ಥಿತಿಯನ್ನು ಕಂಡು ಮರುಗಿ ಆತ ಆಶ್ರಮಕ್ಕೆ ಮರಳುತ್ತಾನೆ ಮರಳಿ ಖಿನ್ನವದನನಾಗಿ ಕುಳಿತಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ಭೃಗು ಮಹರ್ಷಿಗಳು ಕೇಳ್ತಾರೆ ಯಾಕೆ ನಿನಗೇನಾಯಿತು ಯಾಕೆ ಈ ರೀತಿಯಾಗಿ ಖಿನ್ನವದನನಾಗಿ ಕುಳಿತಿದ್ದಿಂದಾಗ ತಾನು ಕಂಡಂಥ ವಿಚಾರವನ್ನು ಅಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ತನ್ನ ತಂದೆಗೆ ಅರುಕಿದಂಥ ಸಂದರ್ಭದಲ್ಲಿ ಅವರನ್ನು ಆಶ್ರಮಕ್ಕೆ ಕರೆತರಲಿಕ್ಕೆ ಹೇಳ್ತಾರೆ ತಂದೆಯ ಆಜ್ಞೆಯಂತೆ ಚವ್ವಣ ಮಹರ್ಷಿಯು ಆ ರಾಜನನ್ನು ಮತ್ತು ಅವನ ಪರಿವಾರದವರನ್ನು ಆಶ್ರಮಕ್ಕೆ ಕರೆತರಲು ಅಂತಹ ಸಂದರ್ಭದಲ್ಲಿ ಆಶ್ರಮದ ವಾತಾವರಣವನ್ನು ಕಂಡು ಆತ ಬಹಳ ಸಂತೋಷಗೊಳ್ತಾನೆ ಅನೇಕ ದಿನಗಳಿಂದ ಕಳಕೊಂಡಂಥ ಉತ್ಸಾಹ ಅಂತ ಹೇಳುವಂಥದ್ದು ಅವನಲ್ಲಿ ಮತ್ತೆ ಮರಳಿ ಬರ್ತದೆ ಕಾರಣ ಇಷ್ಟೇ ನಿಸರ್ಗತ ಇರುವ ಜಾತಿ ವೈರತ್ವವನ್ನು ಬಿಟ್ಟು ಅವುಗಳು ಅಲ್ಲಿ ಆನಂದದಿಂದ ಅಲ್ಲಿಯ ಪಶು ಪಕ್ಷಿ ಪ್ರಾಣಿಗಳು ವಿಹರಿಸುತ್ತಿದ್ದವು ಜಿಂಕೆಯನ್ನು ಕಂಡರೆ ಸಿಂಹ ಆಕ್ರಮಣ ಮಾಡ್ತಿರಲಿಲ್ಲ ಈ ರೀತಿಯ ವಾತಾವರಣ ಕಂಡು ಇಲ್ಲಿ ನನ್ನ ಏನಾದರೂ ಒಳಿತಾಗಬಹುದು ನನ್ನ ಈ ಕಾಯಿಲೆಗೆ ಪರಿಹಾರ ಸಿಕ್ಕಬಹುದು ಅಂತ ಸಂತೋಷ ಉಂಟಾಗ್ತದೆ ಸೋಮಕಾಂತ ರಾಜನು ಕೈಮುಗಿದು ಮಹರ್ಷಿಗಳ ಮುಂದೆ ಅಲ್ಲಿ ಅಡ್ಡ ಬೀಳ್ತಾನಂತೆ ಉದ್ದಕ್ಕೆ ಉದ್ದ ಅಲ್ಲಿ ಆತನಿಗೆ ಶರಣಾಗುವಂಥದ್ದು ಅಲ್ಲಿ ಅವರು ಹೇಳ್ತಾರೆ ಇಲ್ಲಿಗೆ ನೀನು ಬಂದಿದ್ದಿ ಯಾವ ನಿನ್ನ ದುಃಖ ಇದ್ದರೂ ಕೂಡ ಇಲ್ಲಿ ಖಂಡಿತವಾಗಿಯೂ ಪರಿಹಾರ ಆಗೇ ಆಗ್ತದೆ ಹಾಗೆ ಈ ನನ್ನ ಆಶ್ರಮಕ್ಕೆ ಬಂದವರು ದುಃಖದಿಂದ ಮುಕ್ತರಾಗದೆ ಎಂದೂ ಹಿಂತಿರುಗುವುದಿಲ್ಲ ನಾನು ನಿನಗೆ ಆ ದುಃಖದಿಂದ ಮುಕ್ತನಾಗುವ ಉಪಾಯವನ್ನು ಹೇಳುವೆನು ಅಂತ ಹೇಳಿ ಪೂರ್ವಜನ್ಮದ ಕಥೆಯನ್ನು ಅಲ್ಲಿ ಹೇಳತೊಡಗಿದರು ಅವನು ಪೂರ್ವಜನ್ಮದಲ್ಲಿ ಏನಾಗಿದ್ದ ಏನು ಮಾಡಿದೆ ಎಂಬ ಕಥೆಯನ್ನು ಹೇಳ್ತಾರೆ ಅಂದರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ನಾವು ಇರುವ ಈಗಿನ ಸ್ಥಿತಿಗೆ ನಮ್ಮ ಈಗಿನ ಯಾವುದೇ ಒಳಿತು ಕೆಡುಕುಗಳಿಗೆ ನಮ್ಮ ಹಿಂದಿನ ಪೂರ್ವಜನ್ಮದ ಪಾಪ ಪುಣ್ಯಗಳೇ ಕಾರಣ ಅಂತ ಹೇಳುವುದನ್ನು ನಾವು ಇಲ್ಲಿ ಆಲೋಚನೆ ಮಾಡಬೇಕು ಅರ್ಥ ಮಾಡಿಕೊಳ್ಬೇಕು ಹೀಗೆ ಈ ಸೋಮಕಾಂತ ರಾಜನ ಕಥೆಯನ್ನು ಕೂಡ ಅಲ್ಲಿ ಭೃಗು ಮಹರ್ಷಿಗಳು ಹೇಳ್ತಾರೆ ನೀನು ಹಿಂದೆ ಕೋಲ್ದಾರ ಎಂಬ ಹೆಸರಿನ ನಗರದಲ್ಲಿ ಕಾಮಾಂಧನೆಂಬ ಹೆಸರಿನಲ್ಲಿ ಜನಿಸಿದ್ದು ತಾರುಣ್ಯದಲ್ಲಿ ಕುಟುಂಬಿನಿ ಎಂಬಂಥ ಸುಂದರವಾದಂಥ ಯುವತಿಯನ್ನು ನೀನು ಮದುವೆಯಾದೆ ಮದುವೆಯಾದ ನಂತರ ನಿನ್ನ ತಂದೆ ತಾಯಿಗಳು ಅತ್ಯಂತ ಶ್ರೀಮಂತರಾಗಿದ್ದರು
ಶ್ರೀಮಂತರಾಗಿದ್ದ ಕಾರಣ ನೀನು ಯಾವುದೇ ರೀತಿಯಾದಂಥ ಉದ್ಯೋಗಕ್ಕೆ ತೊಡಗುತ್ತೆ ಅದೇ ಐಶ್ವರ್ಯವನ್ನು ಉಪಯೋಗಿಸುತ್ತಿದ್ದರಿಂದ ಅವರ ಕಾಲಾನಂತರವೂ ಕೂಡ ಅದನ್ನು ಸರಿಯಾಗಿ ಉಪಯೋಗಿಸಲಿಕ್ಕೆ ಬರದೆ ಅದನ್ನು ದುರ್ಬಿಯ ವಿನಿಯೋಗ ಮಾಡಿದ್ದರಿಂದ ಮುಂದೆ ತೊಂದರೆಯನ್ನು ಅನುಭವಿಸಬೇಕಾಯಿತು ಮನುಷ್ಯನಿಗೆ ಹಾಗೆ ಯಥೇಚ್ಛ ಹಣ ಉಂಟು ಅಂತಾದರೆ ಅದರ ಕಷ್ಟ ಗೊತ್ತಿಲ್ಲ ಅಂತಾದರೆ ಅದನ್ನು ದುರ್ವಿನಿಯೋಗ ಮಾಡುವಂಥದ್ದು ಪರಸ್ತ್ರೀ ಸಂಘವನ್ನು ಮಾಡಿದ ಧನಗಳು ಕಮ್ಮಿಯಾದಾಗ ಅವುಗಳೆಲ್ಲವೂ ಖಾಲಿಯಾದಾಗ ಕಳ್ಳತನಕ್ಕೆ ಇಳಿದದ್ದು ದರೋಡೆ ಮಾಡುವಂಥದ್ದು ಹೀಗೆ ದುರ್ವ್ಯಸನಗಳಿಗೆ ತುತ್ತಾಗ ಇದ್ದ ಐಶ್ವರ್ಯವೆಲ್ಲವೂ ಖಾಲಿಯಾಗಿ ಹೆಂಡತಿ ಮಕ್ಕಳನ್ನು ತವರಿಗೆ ಕಳಿಸುವಂಥದ್ದು ಮತ್ತು ಪ್ರಜೆಗಳಿಗೆ ಕಂಟಕನಾದ್ದರಿಂದ ಪ್ರಜೆಗಳು ರಾಜನ ಮೇಲೆ ದೂರಿತ್ತದ್ದಿದ್ದ ಇವನನ್ನು ಕೊಂಡೋಗಿ ಕಾಡಿನಲ್ಲಿ ಅಲ್ಲಿ ರಾಜ ಬಿಡುವಂತೆ ಸೈನಿಕರಿಗೆ ಆಜ್ಞೆ ಮಾಡಲು ಇವ ಕಾಡಿನಲ್ಲಿಗಿದ್ದು ಅಲ್ಲಿ ದರೋಡೆ ಇತ್ಯಾದಿ ಹೀನ ಕೃತ್ಯಗಳನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿ ಮತ್ತೆ ಶ್ರೀಮಂತನಾಗ್ತಾನೆ ಶ್ರೀಮಂತ ಆದದ್ದು ಮಾತ್ರವಲ್ಲದೆ ಮತ್ತೆ ಪುನಃ ತನ್ನ ಹೆಂಡತಿ ಮಕ್ಕಳನ್ನು ಕರೆಸಿಕೊಂಡು ಅರಮನೆಯಂತಹ ಮನೆಯನ್ನು ಕಟ್ಟಿ ಅದಕ್ಕೆ ಬೇಕಾದಂಥ ತನ್ನ ಕೆಲಸ ಕಾರ್ಯರಿಗೆ ಮತ್ತು ಸೇವಕರನ್ನು ನೇಮಿಸಿ ದೊಡ್ಡ ತಂಡವನ್ನೇ ಕಟ್ಟಿಬಿಡ್ತಾನೆ ಹೀಗೆ ಆತನು ತನ್ನ ವ್ಯವಹಾರವನ್ನು ಮುಂದುವರೆಸುತ್ತಿರುವಂಥ ಸಂದರ್ಭದಲ್ಲಿ ಒಂದು ದಿನ ಒಬ್ಬ ವಿದ್ವಾನ್ ಬ್ರಾಹ್ಮಣನು ಅರಣ್ಯದಲ್ಲಿ ಸಂಚರಿಸುತ್ತಿರಲು ಈ ಕಾಮಾಂಧನು ಬ್ರಾಹ್ಮಣರನ್ನು ನೋಡಿ ಆತನನ್ನು ಕೊಲ್ಲಲು ಕುತ್ತಿಗೆಗೆ ಖಡ್ಗವನ್ನು ಹಿಡಿದಂಥ ಸಂದರ್ಭದಲ್ಲಿ ಆ ಶ್ರೇಷ್ಠನಾದಂತಹ ಬ್ರಾಹ್ಮಣ ಕೆಲವು ಬುದ್ಧಿಯ ಮಾತುಗಳನ್ನು ಹೇಳ್ತಾನೆ ನೀನು ಈ ರೀತಿಯಾದಂಥ ಅನ್ಯಾಯ ಕೃತ್ಯವನ್ನು ಮಾಡುತ್ತೀರಿ ಅದು ಅಲ್ಲದೆ ನಾನೊಬ್ಬ ಶ್ರೇಷ್ಠನಾದಂಥ ಬ್ರಾಹ್ಮಣನಾಗಿದ್ದೇನೆ ಅಪಾಯದಲ್ಲಿ ಸಿಕ್ಕಿರುವ ಬ್ರಾಹ್ಮಣರನ್ನು ಯಾರಾದರೂ ರಕ್ಷಿಸಬೇಕೇ ಹೊರತು ಅವರನ್ನು ಕೊಲ್ಲುವಂಥದ್ದು ತಪ್ಪು ಎಂಬುದಾಗಿ ಧರ್ಮವು ಹೇಳುತ್ತದೆ ಹಾಗಿರುವಾಗ ಶರಣು ಬಂದ ನನ್ನನ್ನು ವಧಿಸಿದರೆ ನೀನು ಅನೇಕ ಕಲ್ಪಗಳ ಕಾಲ ನೀನು ನರಕದಲ್ಲೇ ಬಿದ್ದು ಇರಬೇಕಾಗುತ್ತದೆ ಎಂಬಂಥ ಯಾವುದೇ ಬುದ್ಧಿಯನ್ನು ಹೇಳಿದರೂ ಕೂಡ ಅದನ್ನು ಕೇಳಿಸಿಕೊಳ್ಳದೆ ಈ ಕಾಮಾಂಧನು ಅಲ್ಲಿ ಹೇಳ್ತಾನೆ ಒಡೆದ ಮಡಕೆಗೆ ನೀರು ತುಂಬಿಸಿದರೆ ಅದರಲ್ಲಿ ನೀರು ತುಂಬಲಿಕ್ಕೆ ಸಾಧ್ಯ ಉಂಟು ಹಾಗೆ ಸಾಧ್ಯ ಇಲ್ಲ ಹಾಗಾಗಿ ಮಾನವನಿಗೆ ಹೇಗೆ ಸತ್ಯ ತತ್ವ ಪ್ರಸಾರವು ರುಚಿಸುವುದಿಲ್ಲವೋ ಅದರಂತೆ ನನ್ನ ಮುಂದೆ ಈ ನಿನ್ನ ತತ್ವ ಪ್ರವಚನ ಅಂತೇಳುವಂಥದ್ದು ನನಗೆ ಅದು ಆಗುವುದೇ ಇಲ್ಲ ಎನ್ನುತ್ತಾ ತನ್ನ ಕೈಯಲ್ಲಿರುವ ಕತ್ತಿಯಿಂದ ಆತನ ಕತ್ತನ್ನು ಕತ್ತರಿಸಿಬಿಡ್ತಾನೆ ಅಲ್ಲಿ ಬ್ರಹ್ಮಹತ್ಯಾ ದೋಷ ಅಂತ ಬಂತು ಅಲ್ಲಿ ಮಹಾತ್ಮರು ಹೇಳ್ತಾರೆ ಇದು ಒಂದು ಪ್ರಕರಣ ಉದಾಹರಣೆಗೆ ಕೊಟ್ಟದ್ದೇ ಆದರೆ ಈತ ಇಂತಹ ವಿಚಾರವನ್ನು ಅನೇಕ ರೀತಿಯ ಬ್ರಾಹ್ಮಣರನ್ನು ಅಲ್ಲಿ ಹೋಗುವ ದಾರಿ ಹೋಕರನ್ನು ಕೊಂದು ದರೋಡೆ ಸುಲಿಗೆಗಳನ್ನು ಮಾಡಿದ್ದಾನೆ ಇದು ಅಪಾರವಾದಂತಹ ಪಾಪ ಹಾಗಾಗಿ ಅವನ ಮನಸ್ಸಂತೇಳುವಂಥದ್ದು ವಜ್ರದಂತೆ ಕಠಿಣವಾಗಿ ಬಿಟ್ಟಿತ್ತು ಮಾನವೀಯತೆ ಹೊರಟು ಹೋಗಿತ್ತು ಹೀಗೆ ಮತ್ತೆ ಅವರು ಕಥೆಯನ್ನು ಮುಂದುವರಿಸ್ತಾ ಹೇಳ್ತಾರೆ ಅದೇ ಪ್ರಕಾರವಾಗಿ ಅವನು ಪಾಪ ಕಾರ್ಯಗಳನ್ನು ಮಾಡುತ್ತಿರಲು ಅವನ ಯೌವನ ಅಂತೇಳುವಂಥದ್ದು ಹೋಗ್ತದೆ ಕೈಕಾಲುಗಳು ನಡಗಲಿಕ್ಕೆ ಪ್ರಾರಂಭವಾಗ್ತದೆ ಇನ್ನು ಹೆಚ್ಚು ದಿನ ಬದುಕುವುದಿಲ್ಲ ಅಂತೇಳುವ ಆಲೋಚನೆ ಮನಸ್ಸಿಗೆ ಬರ್ತದೆ ಹೀಗೆ ಬಂದಾಗ ಅವನಿಗೆ ತಾನು ಮಾಡಿದ ಪಾಪ ಪ್ರಜ್ಞೆ ಆಗ್ತದೆ ಒಬ್ಬ ಬ್ರಾಹ್ಮಣನನ್ನು ಕರೆಸಿ ನಾನು ಮಾಡಿದ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಅನೇಕ ಬ್ರಾಹ್ಮಣರನ್ನು ಕರೆದುಕೊಂಡು ಬಾ ಅವರಿಗೆ ದಾನ ದಕ್ಷಿಣೆಯನ್ನು ಕೊಟ್ಟು ನಾನು ಮಾಡಿದ ಪಾಪವನ್ನು ಕಳೆದುಕೊಂಡು ಬಿಡ್ತೇನೆ ಅಂತ ಬಂದಂತಹ ಬ್ರಾಹ್ಮಣರಾದರೂ ಇವನ ಮುಖವನ್ನು ಕಂಡು ಇವನ ಕೃತ್ಯವನ್ನು ಇವನ ಹಿನ್ನೆಲೆಯನ್ನು ಕೊಂಡು ಯಾರೂ ಕೂಡ ಅವನಿಂದ ನಯಾ ಪೈಸೆ ದಾನವನ್ನು ಪಡೆದುಕೊಳ್ಳಿಕ್ಕೆ ಅಲ್ಲಿ ಉತ್ಸುಕರಾಗಲಿಲ್ಲ ಹಾಗಾದರೆ ಬಂದಂಥ ಬ್ರಾಹ್ಮಣರಾದರೂ ಅವನ ಮುಖವನ್ನು ಕಂಡಂತಹ ಪಾಪ ಪರಿಹಾರಕ್ಕಾಗಿ ನಿನ್ನಿಂದ ನಾನು ಧನವನ್ನು ಪಡೆದುಕೊಂಡರೆ ಮತ್ತೆ ನಾವು ಯಾವ ರೌರವ ನರಕಕ್ಕೆ ಮತ್ತೆ ನಾವು ಹೋಗಬೇಕಾದೀತು ಅಂತಹ ಪಾಪಿಷ್ಟ ನೀನಾಗಿದ್ದಿ ಎಂಬುದಾಗಿ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಹಾಗೆ ಪರಮ ಪಾಪಿಯ ದರ್ಶನವನ್ನು ಮಾಡಿದ ಪ್ರಾಯಶ್ಚಿತ್ತವಾಗಿ ಸಚೈಲ ಸ್ನಾನ ಮಾಡಿ ಪವಮಾನ ಸೂಕ್ತವನ್ನು ಜಪ ಮಾಡಿ ಅವನ ಮುಖ ದರ್ಶನ ಮಾಡಿದ್ದಕ್ಕೆ ಅಲ್ಲಿ ಕಳ್ಕೊಂಡ್ರಂತೆ ಅಂದರೆ ನಾವು ಇದರಿಂದ ಅರ್ಥ ಮಾಡಿಕೊಳ್ಬೇಕು ಇವನು ಎಷ್ಟು ದೊಡ್ಡ ಪಾಪಿಷ್ಟನಾಗಿದ್ದ ಅಂತ ಹೀಗೆ ಇಂತಹ ಇದ್ರೆ ಬಹಳ ದುಃಖ ಆಗ್ತದೆ ಇನ್ನೇನು ಹೆಚ್ಚು ವರ್ಷ ಬದುಕುವುದಿಲ್ಲ ಅಂತಾದಾಗ ಮತ್ತೆ ಅದೇ ಬ್ರಾಹ್ಮಣನನ್ನು ಕರೆಸಿಕೊಂಡು ಏನಾದರೂ ಸತ್ಕಾರ್ಯವನ್ನು ಮಾಡಬೇಕು ಅಂತ ಕೇಳಿಕೊಳ್ಳಲು ಆ ಬ್ರಾಹ್ಮಣ ಒಂದು ವಿಷಯವನ್ನು ಹೇಳ್ತಾನೆ ನೀನು ಇಲ್ಲಿ ಅಜೀರ್ಣಾವಸ್ಥೆಯಲ್ಲಿರುವಂಥ ಗಣೇಶನ ದೇವಾಲಯವನ್ನು ನೀನು ಜೀರ್ಣಾವಸ್ಥೆಗೊಳಿಸಿದರೆ ಸ್ವಲ್ಪ ಆದರೂ ನಿನ್ನ ಪಾಪ ಕಡಿಮೆ ಆಗಬಹುದು ಅಂತ ಹೇಳಿದಾಗ ಅದೇ ರೀತಿ ಆ ಗಣೇಶನ ದೇವಾಲಯವನ್ನು ಜೀರ್ಣಗೊಳಿಸಿ ಅಲ್ಲಿ ಶಾಶ್ವತವಾದಂಥ ಊಟೋಪಚಾರವು ಮತ್ತೊಂದು ವ್ಯವಸ್ಥೆಯನ್ನು ತಾನು ಅನ್ಯಾಯವಾಗಿ ಸಂಪಾದಿಸಿದಂಥ ಧನದಿಂದ ಆ ಪುಣ್ಯಕಾರವನ್ನು ಮಾಡಲು ಉತ್ಸುಕನಾಗುವಂಥದ್ದು ಮುಂದೆ ಒಂದು ದಿನ ಮರಣವನ್ನು ಹೊಂದಿದಾಗ ಯಮಭಟರು ಆತನನ್ನು ಕರೆದುಕೊಂಡು ಹೋಗಿ ಯಮನಲ್ಲಿ ನಿಲ್ಲಿಸಿದಾಗ ಆತನ ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನು ಚಿತ್ರಗುಪ್ತನು
ಮಂಡಿಸಲು ಅಲ್ಪವಾದಂಥ ಪುಣ್ಯ ಅವನ ಜೀವನದಲ್ಲಿತ್ತು. ನೂರಕ್ಕೊಂದು ಐದು ಪಾಲು ಮಾತ್ರ ಅವನು ಪುಣ್ಯವನ್ನು ಮಾಡಿದ್ದ. ಆಗ ಅಲ್ಲಿ ಯಮ ಕೇಳುವಂಥ ಕ್ರಮ ಉಂಟು. ನೀನು ಮಾಡಿದಂಥ ಪುಣ್ಯವನ್ನು ಮೊದಲು ಅನುಭವಿಸಿದ್ದು, ಪಾಪವನ್ನು ಮೊದಲು ಅನುಭವಿಸುತ್ತೀವಿ ಅಂತ. ಆಗ ನಾನು ಪುಣ್ಯವನ್ನೇ ಅನುಭವಿಸುತ್ತೇನೆ ಅಂತ ಹೇಳಿದಾಗ ಆತನ ಆತ್ಮವನ್ನು ಯಮದೂತರು ಕರೆದೊಯ್ದು ಅವನು ಮಾಡಿದ ಪಾಪಕ್ಕನುಸಾರವಾಗಿ ಅವನನ್ನು ಅಲ್ಲಿ ಪೂರ್ವದಲ್ಲಿ ಏನು ಒಂದು ರಾಜ್ಯಕ್ಕೆ, ಅಂದರೆ ಶ್ರೇಷ್ಠನಾದಂತಹ ಒಬ್ಬ ರಾಜನ ಉದರಕ್ಕೆ ಅಲ್ಲಿ ಹಾಕುವಂಥದ್ದು. ಹೀಗೆ ಪೂರ್ವದಲ್ಲಿ ಮಹಾಪಾಪಿಯಾದಂತಹ ಕಾಮಾಂಧನೇ ನೀನಿರುವೆಗೆಂದು ಭೃಗು ಮಹರ್ಷಿಗಳು ಅಲ್ಲಿ ರಾಜನಿಗೆ ಹೇಳುವಂಥದ್ದು. ಆಗ ರಾಜನಿಗೆ ನಂಬಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ನಾನು ಇಷ್ಟು ವೈಭೋಗದಿಂದ ಇಷ್ಟು ಚೆನ್ನಾಗಿ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದೆ, ಪರಿಪಾಲನೆ ಮಾಡುವಾಗಲೂ ಶ್ರೇಷ್ಠವಾದ ಕಾರ್ಯವನ್ನೇ ಮಾಡಿದ್ದೆ, ಅಂತಹವನು ನಾನು ಪೂರ್ವಜನ್ಮದಲ್ಲಿ ಹೀಗೆ ಮಾಡಿರಲಿಕ್ಕೆ ಸಾಧ್ಯ ಉಂಟ ಅಂತ ಹೇಳಿದಾಗ ಆ ಸಂಶಯದ ಫಲವಾಗಿ ಯಾವಾಗ ಅವನಿಗೆ ಸಂಶಯ ಉಂಟಾಯಿತು, ಆ ಅವನ ಮೇಯಲ್ಲೇ ಆದ ಕಿವಿನಿಂದ ಕೆಲವು ಸಣ್ಣ ಸಣ್ಣ ಹಕ್ಕಿಗಳು, ಕ್ರಿಮಿ ಕೀಟಿಗಳು ಹೊರಕ್ಕೆ ಬಂದು ಅವನನ್ನು ಕುಕ್ಕಲಿಕ್ಕೆ ಪ್ರಾರಂಭ ಮಾಡಿದಂತೆ. ಅಸಾಧ್ಯವಾದಂಥ ವೇದನೆ ಉಂಟಾಯಿತು, ತಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನೋವಿನಿಂದ ಕಿರಿಚಲು, ಸ್ವಾಮಿ ಏನಾದರೂ ನನ್ನನ್ನು ಬದುಕಿಸಿ ಅಂತ ಅಲ್ಲಿ ಭೃಗು ಮಹರ್ಷಿಗಳಿಗೆ ಶರಣು ಹೋಗಲು ಅವರು ಅಲ್ಲಿ ತಡೆದು ನಿಲ್ಲಿಸಿ ಮತ್ತೆ ಪುನಃ ಅಲ್ಲಿ ಅವರು ಹೇಳ್ತಾರೆ, ನಿನಗೆ ನಾನು ಹೇಳಿದ ಮಾತಿನಿಂದ ಸಂಶಯ ಬಂದದ್ದ, ಫಲ ಇದಾಗಿದೆ ಎಂದು ಹೆದರಬೇಡ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಮಹರ್ಷಿಗಳು ಧ್ಯಾನಾಸಕ್ತರಾಗಿ ಕುಳಿತು ರಾಜ್ಯನು ಪೂರ್ವದಲ್ಲಿ ಮಾಡಿದಂತಹ ಏನು ಪಾಪ ಕರ್ಮಾದಿಗಳನ್ನು ಮತ್ತೆ ಪುನಃ ಅವರು ಅಂತರ್ದೃಷ್ಟಿಯಿಂದ ಅವಲೋಕಿಸಿದರು. ರಾಜನನ್ನು ಕರೆದು ಹೇಳಿದರು, ಹೇ ರಾಜ, ನೀನು ಪೂರ್ವದಲ್ಲಿ ಮಾಡಿದಂತಹ ಪಾಪ ಅಂತ ಹೇಳುವಂಥದ್ದು ಪರ್ವತದ ರೀತಿಯಲ್ಲಿ ಅದು ಇದೆ, ಅದು ಕರಗುವಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಅದು ಒಂದು ವೇಳೆ ಅದು ಪ್ರಾಯಶ್ಚಿತವಾಗಿ ಆಗಬೇಕು ಅಂತಾದರೆ, ಈ ಪಾಪವನ್ನು ಕಳೆದುಕೊಳ್ಬೇಕಂತಾದರೆ ನೀನು ಭಕ್ತಿಗಿಂತ, ಸಂಶಯ ಪಡಬಾರ್ದು, ಭಕ್ತಿಗಿಂತ ಶ್ರೀ ಗಣೇಶನ ಪುರಾಣ ಮಹಾತ್ಮೆಯನ್ನು ಶ್ರವಣ ಮಾಡು, ಇಲ್ಲವೇ ನಿನ್ನ ಯಾವ ಪಾಪವನ್ನು ಕಳೆದುಕೊಳ್ಳಿಕ್ಕೆ ಏನು ಮಾಡಿದರೂ ಸಾಧ್ಯವಿಲ್ಲ. ಗಣೇಶ ಪುರಾಣವನ್ನು ಕೇಳುವುದೇ ಇದಕ್ಕೆ ಪ್ರಶಸ್ತವಾದಂತಹ ಔಷಧಿ ಅಂತ ಹೇಳ್ತಾರೆ. ಹಾಗಾದರೆ ಯಾಕೆ ನಾನು ಈ ಕಥೆಯನ್ನು ಈ ಸಂದರ್ಭದಲ್ಲಿ ಹೇಳಿದೆ ಅಂತಾದರೆ, ಭಾದ್ರಪದ ಶುಕ್ಲದ ಚೌತಿಯಾದ ಇಂದು ನಾವು ಕೇವಲ ಪೂಜೆ ಪುನಸ್ಕಾರಗಳನ್ನು ಮಾಡದೆ ಮುಖ್ಯವಾಗಿ ಗಣೇಶನ ಪುರಾಣವನ್ನು, ಗಣೇಶನ ಕುರಿತಾದ ಕಥೆಗಳನ್ನು ನಾವು ಶ್ರವಣ ಮಾಡಿದಂತಾದರೆ, ನಾವು ದಿನನಿತ್ಯವೂ ಮಾಡಿದಂತಹ ಪಾಪಕರ್ಮಗಳನ್ನು ತನ್ಮೂಲಕ ಕಳೆದುಕೊಳ್ಳಬಹುದು ಅಂತ ಇಲ್ಲಿ ಈ ಸೋಮಕಾಂತರಾಜನ ಈ ಪ್ರಕರಣದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ಗಣಪತಿಯ ಅಷ್ಟೋತ್ತರ ಶತನಾಮಾವಳಿಯಿಂದ ಅಲ್ಲಿ ಅಭಿಮಂತ್ರಣ ಮಾಡಿ ಆ ಜಲವನ್ನು ರಾಜನ ಮೈಗೆ ಅಲ್ಲಿ ಸಿಂಪಡಿಸಲು ಆ ರಾಜನ ಇದ್ದಂತಹ ಆ ವೇದನೆ ಆ ಎಲ್ಲವೂ ಕೂಡ ಅಲ್ಲಿ ಹೊರಟು ಹೋಯಿತು. ಮತ್ತು ಭೃಗು ಮಹರ್ಷಿಗಳು ಹೇಳ್ತಾರೆ, ನಿನ್ನ ಈ ಪಾಪ ಪರಿಹಾರ ಆಗಬೇಕಾದ್ರೆ ಗಣೇಶ ಪುರಾಣವನ್ನು ನೀನು ಕೇಳಲೇಬೇಕು ಅಂದಾಗ ಅಲ್ಲಿ ಆತ ಮತ್ತೆ ಪುನಃ ಭೃಗು ಮಹರ್ಷಿಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಾಗಾದರೆ ಯಾರು ಇದನ್ನು ಹೇಳ್ತಾರೆ, ನನಗೆ ಕೇಳಬೇಕು ಅಂತ ಹೇಳುವಂಥ ಆಸೆ ಉಂಟಾಗಿದೆ, ನನ್ನ ಪಾಪವನ್ನು ಕಳೆದುಕೊಳ್ಬೇಕು ಅಂತ ಕೇಳಿದಾಗ ಭೃಗು ಮಹರ್ಷಿಗಳು ಆತನಿಗೆ ಸರೋವರಕ್ಕೆ ಹೋಗಿ ಮಿಂದು ನೀನು ಬಾ, ಆ ಪುರಾಣವನ್ನು ನಾನು ನಿನಗೆ ಶ್ರವಣ ಮಾಡಿಸುತ್ತೇನೆ ಅಂತ ಹೇಳಿದಾಗ ಆತ ಸ್ನಾನಕ್ಕೆ ಇಳಿದಾಗಲೇ ಆ ಸಂಕಲ್ಪ ಮಾತ್ರದಿಂದಲೇ, ನಾನು ಅದನ್ನು ಕೇಳ್ತೇನೆ ಅಂತ ಹೇಳುವ ಸಂಕಲ್ಪ ಮಾತ್ರದಿಂದಲೇ ಅವನ ಮೇಯಲ್ಲಿದ್ದಂಥ ವೃಣಗಳು ಎಲ್ಲವೂ ಮಾಯವಾಯಿತು. ಅವನು ರಾಜನಾಗಿ ಮುಂಚೆ ಹೇಗೆ ಕಂಗಳಿಸುತ್ತನೋ ಅದೇ ರೀತಿಯಾದಂಥ ಕಾಂತಿಯಿಂದ ಬೆಳಗಿದ. ಹಾಗಾದರೆ ಇನ್ನು ಅದನ್ನು ಶ್ರವಣ ಮಾಡಿದರೆ ಎಷ್ಟು ರೀತಿಯ ಪ್ರಯೋಜನ ಬರಬಹುದು ಅಂತ ಅವನಿಗೆ ಆಲೋಚನೆ ಬಂತು. ಭಕ್ತಿಯಿಂದ ಆ ಗಣೇಶ ಪುರಾಣವನ್ನು ಭೃಗು ಮಹರ್ಷಿಗಳ ಮುಖಾರವಿಂದದಿಂದ ಆತ ಶ್ರವಣ ಮಾಡಿದನು. ಹಾಗಾಗಿ ನಾವು ಕೂಡ ಇಂದು ಗಣೇಶನ ಕುರಿತಾಗಿ ನಾವು ಶ್ರವಣವನ್ನು ಮಾಡುವಂಥದ್ದು, ಆತನ ವಿಚಾರಗಳನ್ನು ನಾವು ಭಕ್ತಿಯಿಂದ ಕೇಳಿಕೊಳ್ಳುವುದು, ಇದು ವಿಶೇಷವಾದಂತಹ ಪ್ರಯೋಜನವನ್ನು ನಮಗೆ ಉಂಟು ಮಾಡುತ್ತದೆ. ಯಾರು ಭಕ್ತಿಯಿಂದ ಅಂತಃಕರಣದಲ್ಲಿ ಶ್ರೀ ಗಜಾನನ ಸ್ಮರಣೆ ಮಾಡುವರು ಅವರಿಗೆ ಸಂತತಿ, ಸಂಪತ್ತು, ಜ್ಞಾನ ಇವುಗಳು ಪ್ರಾಪ್ತವಾಗುವು ಮತ್ತು ಎಲ್ಲ ರೀತಿಯಿಂದ ಸುಖವನ್ನು ಅನುಭವಿಸಿ ಕಡೆಗೆ ಅವರು ಮೋಕ್ಷವನ್ನು ಪಡೆಯುತ್ತರು ಎಂದು ಅಲ್ಲಿ ಭೃಗು ಮಹರ್ಷಿಗಳು ಅಲ್ಲಿ ಹೇಳ್ತಾರೆ. ಹಾಗಾದರೆ ಅಂತಹ ತಪಸ್ವಿಗಳು ಹೇಳಿದ ಮಾತೇನು ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಾವು ಕೂಡ ಗಣೇಶನ ಕುರಿತಾದ ವಿಚಾರವನ್ನು ನಾವು ತಿಳಿದುಕೊಳ್ಳುವುದು ಬಹಳ ವಿಶೇಷವಾಗಿದೆ. ಹಾಗೆ ನಿತ್ಯ ಏಳು ಮೂರ್ತಿಯನ್ನು ನಾವು ಪೂಜೆ ಮಾಡಿ ವರ್ಷ ಪರ್ಯಂತ ನಿತ್ಯ ಪೂಜೆಯನ್ನು ಮಾಡಿದರೆ ನಾವು ಮಹಾಪಾಪದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಉಂಟು. ಯಾವ ಮನುಷ್ಯ ಜನ್ಮ ಪರ್ಯಂತ ಮೃತ್ತಿಕೆಯ ಒಂದೇ ಪೂಜೆ ಮಾಡಿದರೆ
ಗಜಾನನ ಸ್ವರೂಪವೇ ಅವನೇ ಗಣಪತಿ ಆಗ್ತಾನೆ ಅಂತ ಶಕ್ತಿ ಸಾಮರ್ಥ್ಯ ಅಂತ ಹೇಳುವಂಥದ್ದು ಅವನಿಗೆ ಬರ್ತದೆ. ಹಾಗೆ ಭಾದ್ರಪದ ಮಾಸದ ಚತುರ್ಥಿ ಬಂದಾಗ ವಿಜೃಂಭಣೆಯಿಂದ ಉತ್ಸವ ಮಾಡಬೇಕು. ರಾತ್ರಿ ಜಾಗರಣೆ ಮಾಡಿ ಗಾಯನ ವಾದನ ಮಾಡಬೇಕು. ಪ್ರಾತಃಕಾಲ ಸ್ನಾನಾದಿಗಳನ್ನು ಮಾಡಿ ಗಜಾನನ ಪೂಜೆ ಮಾಡಬೇಕು. ಗಣಹೋಮವನ್ನು ಮಾಡಬೇಕು. ಲಕ್ಷ ಜಪಹೋಮ ಮಾಡಬೇಕು. ಪೂರ್ಣಾಹುತಿ ಮಾಡಿ ಗೋ ವತ್ಸ ಭೂಮಿ ಸುವರ್ಣ ಇತ್ಯಾದಿ ದಾನ ಮಾಡಿ ಹೋಮ ಸಮಾಪ್ತಿಗೊಳಿಸಿ ಅಲ್ಲಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡುವಂಥದ್ದು ಕ್ರಮ. ಹಾಗೆ ಮರು ದಿವಸ ಗಣೇಶನ ಮೃತ್ತಿಕಾ ಪ್ರತಿಮೆಯನ್ನು ಪಾಲಕಿಯಲ್ಲಿ ಕೂಡಿಸಿ ಛತ್ರ ಚಾಮರ ಬಿರುದು ಚಾಳೊಂದಿಗೆ ವಾದ್ಯಗಳೊಂದಿಗೆ ಅಂತಹ ಒಂದು ಉಪಚಾರಗಳಿಂದ ದೊಡ್ಡದಾದಂತಹ ಜಲಾಶಯದಲ್ಲಿ ವಿಸರ್ಜನೆಯನ್ನು ಮಾಡಬೇಕು. ಹೀಗೆ ಗಣೇಶನ ಪೂಜೆಯನ್ನು ಮಾಡಿ ಗಣೇಶ ಪುರಾಣ ಒಂದು ಸಮಯ ಒಂದು ಸರ್ತಿ ಅಥವಾ ಮೇಲಿಂದ ಮೇಲೆ ಶ್ರವಣ ಮಾಡಿದರೆ ಮನುಷ್ಯನ ಜನ್ಮ ಮೃತ್ಯು ಚಕ್ರಗಳಿಂದ ಬಿಡುಗಡೆ ಹೊಂದುತ್ತಾನೆ. ಅಂದರೆ ಮೋಕ್ಷವನ್ನು ಮೋಕ್ಷ ಪಡೀಲಿಕ್ಕೆ ಈ ಗಣೇಶನ ಪೂಜೆ ಅಂತೇಳುವಂಥದ್ದು ಆತನ ಸ್ಮರಣೆ ಅಂತೇಳುವುದೇ ಏಕೈಕವಾದಂತಹ ವಿಶೇಷವಾದಂತಹ ಮಾರ್ಗ. ಹಾಗೆ ಭಾದ್ರಪದ ಶುಕ್ಲದ ಚೌತಿಯಂದು ಇಂತಹ ತತ್ವಮೂರ್ತಿಯಾಗಿ ತತ್ವಮಯವಾದ ಸ್ವರೂಪ ರೂಪ ವೇಷಭೂಷಣ ವಾಹನ ದಿವ್ಯಾಯುಧ ಪರಿವಾರ ಮುಂತಾದವುಗಳಿಂದ ಸಂಪನ್ನನಾದಂಥ ಸಿದ್ಧಿ ವಿನಾಯಕನಿಗೆ ನಾವು ಶರಣು ಹೋಗುವುದೇ. ನಾವು ಎಲ್ಲ ರೀತಿಯಿಂದ ಪಾಪವನ್ನು ಕಳೆದುಕೊಂಡು ಮುಂದೆ ಸುಕೃತಿಯನ್ನು ಪಡೆಯಲಿಕ್ಕೆ ಮತ್ತೊಂದು ಜನ್ಮ ಅಂತ ಇದ್ದರೆ ಅದು ಕೂಡ ಮಾನವ ಜನ್ಮವನ್ನು ಪಡೆದು ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ನಾವು ಗಣಪತಿಗೆ ಶರಣು ಹೋದಾಗ ಮಾತ್ರ ಸಾಧ್ಯ ಅಂತ ಹೇಳುತ್ತಾ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೋರುತ್ತಾ ನನ್ನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.